ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ರನ್ನೇ ಸಿಎಂ ಮಾಡುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಇವತ್ತು ಹಮ್ಮಿಕೊಂಡಿದ್ದಂತ ಒಕ್ಕಲಿಗರ ಜಾಥಾವನ್ನ ಮುಂದೂಡಿಕೆ ಮಾಡಲಾಗಿದೆ. ಎಐಸಿಸಿ ತೀರ್ಮಾನದ ಬಳಿಕ ಸಂಜೆ ಚರ್ಚಿಸಿ ಮುಂದಿನ ನಡೆ ಅಂತ ಹೇಳಿದ. ಕೆಪಿಸಿಸಿ ಅಧ್ಯಕ್ಷರನ್ನೇ ಸಿಎಂ ಮಾಡಬೇಕು. ಒಕ್ಕಲಿಗರ ಪ್ರಬಲ ಬೇಡಿಕೆ ಜೊತೆಗೆ ಸಾಕಷ್ಟು ಒತ್ತಡವನ್ನ ಹಾಕಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಾಥಾ ಹಮ್ಮಿಕೊಂಡಿದ್ರು ಒಕ್ಕಲಿಗ ನಾಯಕರು. ಆ ಜಾಥಾವನ್ನ ಮುಂದೂಡಿಕೆ ಮಾಡಲಾಗಿದೆ. ಎಐಸಿಸಿ ತೀರ್ಮಾನ ಏನಿರುತ್ತೆ, ಆ ತೀರ್ಮಾನದ ಬಳಿಕ ಈ ನಿರ್ಧಾರಕ್ಕೆ ಬರಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡಲಾಗಿದೆ. ಈಗಾಗಲೇ ಎಐಸಿಸಿ ತೀರ್ಮಾನದ ಬಳಿಕ ಚರ್ಚೆಯನ್ನ ಮಾಡಿ ಆ ಬಳಿಕ ಮುಂದಿನ ನಡೆಯನ್ನ ಕೈಗೊಳ್ಳಲಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಜಾಥಾ ಹಮ್ಮಿಕೊಂಡಿದ್ರು ಒಕ್ಕಲಿಗ ನಾಯಕರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನೇ ಸಿಎಂ ಮಾಡಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಒಕ್ಕಲಿಗ ನಾಯಕರು, ಒಕ್ಕಲಿಗ ಸಮುದಾಯದ ಮಠಾಧೀಶರು ಇವರೆಲ್ಲರೂ ಕೂಡ ಬೆಂಬಲವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಜಾಥಾವನ್ನು ಕೂಡ ಹಮ್ಮಿಕೊಂಡಿದ್ರು, ಆದರೆ ಜಾಥಾ ಮುಂದೂಡಿಕೆ ಮಾಡಿದ್ದಾರೆ. ಮುಂದೆ ಅಂದರೆ ಎಐಸಿಸಿ ತೀರ್ಮಾನ ಏನಿರುತ್ತೆ ಅದನ್ನು ನೋಡಿಕೊಂಡು ಆ ನಂತರದಲ್ಲಿ ಚರ್ಚೆಯನ್ನು ಮಾಡಿ ಮುಂದಿನ ನಡೆಯನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಂಥ ಈ ಜಾಥಾ ಏನಿದೆ ಇದನ್ನು ಈಗ ಮುಂದೂಡಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಎಐಸಿಸಿಯ ತೀರ್ಮಾನ ಏನು ಆಗಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. ಅಧ್ಯಕ್ಷರ ತೀರ್ಮಾನ ಏನಾಗಿರುತ್ತೆ, ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ, ಯಾರನ್ನು ಸಿಎಂ ಮಾಡ್ತಾರೆ, ಕರ್ನಾಟಕದ ಸಾರಥಿ ಯಾರು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಒಂದಷ್ಟು ಹೇಳಿಕೆಗಳನ್ನು ನೀಡ್ತಾ ಇದ್ರು. ತಾಳ್ಮೆ ಇರಬೇಕು ಅನ್ನುವಂಥ ವಿಚಾರ, ಅಂದರೆ ಈ ಹಿಂದೆಯೇ ಅವರು ಎಲ್ಲೊಂದು ಕಡೆ ಬಹಳಷ್ಟು ತಾಳ್ಮೆಯಿಂದ ನಾನು ಕಾದಿದ್ದೇನೆ ಅನ್ನುವಂಥ ಮಾತನ್ನು ಹೇಳೋದ್ರಿಂದ ನಿನ್ನೆಯ ಇನ್ನಷ್ಟು ತಾಳ್ಮೆ ಇರಬೇಕು ಅನ್ನುವಂಥ ಸ್ಟೇಟ್ಮೆಂಟ್ವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಿಲುವು ಎಲ್ಲೊಂದು ಕಡೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅವರೇ ಸಿ ಎಂ ಆಗಬೇಕು ಅಂತ ಒಕ್ಕಲಿಗ ಸಮುದಾಯ, ಒಕ್ಕಲಿಗ ಸಂಘದ ಮಠಾಧೀಶರಾಗಿರ್ಬೋದು, ಒಕ್ಕಲಿಗ ಸಮುದಾಯದ ಮಠಾಧೀಶರಾಗಿರ್ಬೋದು, ಇವರೆಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ಮೂಲಕ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒತ್ತಡ ಹೇರುವಂಥ ತಂತ್ರಗಳನ್ನು ಈಗ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು, ಆ ಜಾಥಾವನ್ನು ಮುಂದೂಡಿಕೆ ಮಾಡಿದ್ದಾರೆ ಒಕ್ಕಲಿಗ ನಾಯಕರು.